ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಮತ್ತೊಂದು ವಿಡಿಯೋಗೆ ಸ್ವಾಗತ ಆಲ್ರೆಡಿ ಥಂಬ್ನೇಲ್ ನೋಡಿ ಗೊತ್ತಾಗಿರುತ್ತೆ ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇರೋದು ಅಂತ ಹೌದು HSRP ನಂಬರ್ ಪ್ಲೇಟ್ ಇದನ್ನ ಅಳವಡಿಸಿಕೊಳ್ಳೋದಕ್ಕೆ ಕೇಂದ್ರ ಸರ್ಕಾರದಿಂದ ಕೊನೆ ದಿನಾಂಕ February 17, 2024 ಅಂತ ಹೇಳಿದ್ರು ಈಗ ಆ ಲಾಸ್ಟ್ ಡೇಟ್ ನ ಏನಾದರೂ ಮುಂದೆ ಹಾಕಿದರಾ ಹಾಕಿದ ಎಷ್ಟು ದಿನಗಳ ಕಾಲ ನಮಗೆ ಅವಕಾಶ ಕೊಟ್ಟಿದ್ದಾರೆ ಎಲ್ಲಾ ಮಾಹಿತಿನ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ HSRP ನಂಬರ್ ಪ್ಲೇಟ್ ಬರಿ ನಮ್ಮ ರಾಜ್ಯದಲ್ಲಿ ಅಲ್ಲ ದೇಶದಲ್ಲಿ ಹೆಚ್ಚು ಸದ್ದು ಮಾಡ್ತಾ ಇರುವಂತ ವಿಷಯದಲ್ಲಿ HSRP ನಂಬರ್ ಪ್ಲೇಟ್ ಕೂಡ ಒಂದು ಈ ಕೆಲವು ವರ್ಷಗಳ ಹಿಂದೆ ವೆಹಿಕಲ್ ಐಡೆಂಟಿಫಿಕೇಶನ್ ಸಲುವಾಗಿ ಹಲವಾರು ಸಮಸ್ಯೆಗಳನ್ನು ಪರಿಹಾರ ಮಾಡೋದಕ್ಕೆ ಭಾರತ ಸರ್ಕಾರ HSRP ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ಅನ್ನು ಹೊಸ ರೀತಿಯ ವಾಹನ ನಂಬರ್ ಪ್ಲೇಟ್ನ ತಿದ್ದುಪಡಿ ಮಾಡಿತು ಭಾರತ ಸರ್ಕಾರ ಈ HSRP ನಂಬರ್ ಪ್ಲೇಟ್ ಬಗ್ಗೆ ಏನಕ್ಕೆ ಅಷ್ಟು ಪ್ರಾಮುಖ್ಯತೆ ಕೊಡ್ತಾ ಇದೆ ಅಂದರೆ ಅದರಲ್ಲಿರೋ ವಿಶೇಷ ವೈಶಿಷ್ಟ್ಯತೆಗಳು ಸ್ಪೆಷಲ್ ಫೀಚರ್ಸ್ ಏನಿದು ಸ್ಪೆಷಲ್ ಫೀಚರ್ಸ್ ಅದನ್ನು ನಿಮಗೆ ನಾನು ಮುಂದೆ ತಿಳಿಸ್ಕೊಡ್ತೇನೆ ಭಾರತ ಸರ್ಕಾರ ಎಲ್ಲಾ ರಾಜ್ಯಗಳಲ್ಲೂ ಈ ನಂಬರ್ ಪ್ಲೇಟ್ ಎಲ್ಲಾ ವಾಹನಗಳಿಗೆ ಅಂದ್ರೆ April 1, 2019 ಕ್ಕಿಂತ ಮುಂಚೆ ರಿಜಿಸ್ಟರ್ ಆಗಿರೋ ಎಲ್ಲಾ ವಾಹನಗಳಿಗೆ ಈ ನಂಬರ್ ಪ್ಲೇಟ್ ನ ಅಳವಡಿಸಿಕೊಳ್ಳಬೇಕು ಅಂತ ಆದೇಶ ನೀಡಿತ್ತು ಅದಕ್ಕೆ ಕೊನೆ ದಿನಾಂಕ February 17, 2024 ಅಂತ ನಿಗದಿ ಕೂಡ ಮಾಡಿದ್ರು ಆದ್ರೆ ರಾಜ್ಯದಲ್ಲಿ 2 ಕೋಟಿಗೂ ಹೆಚ್ಚು ವೆಹಿಕಲ್ಸ್ ಗಳಿದ್ದು ಇಲ್ಲಿವರೆಗೂ 18-20 ಲಕ್ಷ ವೆಹಿಕಲ್ಗಳು ಮಾತ್ರ ಈ HSRP ನಂಬರ್ ಪ್ಲೇಟ್ ನ ಅಳವಡಿಸಿಕೊಂಡಿದ್ದಾರೆ ಸುಮಾರು 90% ವೆಹಿಕಲ್ಗಳು ಇನ್ನೂ ಈ HSRP ನಂಬರ್ ಪ್ಲೇಟ್ ನ ಅಳವಡಿಸಿಕೊಂಡಿಲ್ಲ ಅಷ್ಟು ವೆಹಿಕಲ್ಗಳಿಗೆ February 17, 2024 ರ ಒಳಗೆ HSRP ನಂಬರ್ ಪ್ಲೇಟ್ ನ ಹಾಕ್ಸೋಕೆ ಸಾಧ್ಯ ಇಲ್ಲ ಅಂತ ತಿಳಿದು ನಮ್ಮ ಸಾರಿಗೆ ಸಚಿವರಾದಂತ ಆರ್ ರಾಮಲಿಂಗ ರೆಡ್ಡಿ ಅವರು 3 ತಿಂಗಳ ಕಾಲ ಕಾಲಾವಕಾಶನ ಮಾಡ್ಕೊಟ್ಟಿದ್ದಾರೆ 2 ಕೋಟಿ ವಾಹನಗಳು ನಮ್ಮ ರಾಜ್ಯದಲ್ಲಿ ಇದೆ ಅದರಲ್ಲಿ ಈಗಾಗಲೇ 18 ಲಕ್ಷ ಜನ ಮಾತ್ರ ಇವತ್ತು ನಂಬರ್ ಪ್ಲೇಟ್ ಹಾಕೊಂಡಿದ್ದಾರೆ ಉಳಿದಿರತಕ್ಕಂತವರಿಗೆ ನಾವು ಈಗ ಕಾಲಾವಕಾಶ ಕೊಡಲೇಬೇಕು ಈ ಕಾರಣ ಕೊಟ್ಟು ಇನ್ನೊಂದು 3 ತಿಂಗಳು ಮುಂದಕ್ಕೆ ಹಾಕೋಣ ಅಂತ ಹೇಳಿದ್ದೀನಿ ಹೌದು ಕೊನೆ ದಿನಾಂಕ February 17, 2024 ರಿಂದ May 17, 2024 ಕ್ಕೆ ಮುಂದೂಡಲಾಗಿದೆ ವಾಹನ ಮಾಲೀಕರಿಗೆ ಇದೊಂದು ಒಳ್ಳೆ ಸುದ್ದಿ ಅಂತಾನೆ ಹೇಳಬಹುದು ನೀವೇನಾದರೂ ನಿಮ್ಮ ವೆಹಿಕಲ್ಸ್ ಗೆ HSRP ನಂಬರ್ ಪ್ಲೇಟ್ ನ ಬುಕ್ ಮಾಡ್ಕೊಂಡಿಲ್ಲ ಅಂದ್ರೆ May 17, 2024 ರ ಒಳಗೆ HSRP ನಂಬರ್ ಪ್ಲೇಟ್ ನ ಬುಕ್ ಮಾಡ್ಕೊಳ್ಳಿ ಅಳವಡಿಸ್ಕೊಳ್ಳಿ ಅಕಸ್ಮಾತ್ ಕೊನೆ ಡೇಟ್ ಆದ್ಮೇಲೂ May 17, 2024 ಆದ್ಮೇಲೂ ನೀ ನಂಬರ್ ಪ್ಲೇಟ್ ನ ಹಾಕ್ಸ್ಕೊಂಡಿಲ್ಲ ಅಂದ್ರೆ ದಂಡ ಕಟ್ಟೋದ್ರಿಂದ ತಪ್ಪಿಸೋಕಾಗಲ್ಲ ನೀವೇನಾದ್ರೂ ದಂಡ ಕಟ್ಟೋದ್ರಿಂದ ತಪ್ಪಿಸ್ಕೊಬೇಕಂದ್ರೆ ಈಗಲೇ ನಿಮ್ಮ ವೆಹಿಕಲ್ಗೆ HSRP ನಂಬರ್ ಪ್ಲೇಟ್ ನ ಆನ್ಲೈನ್ ಮುಖಾಂತರನೇ ಬುಕ್ ಮಾಡಿ ಅಲ್ಲಿ ಇನ್ನೊಂದು ವಿಷಯ ಏನಂದ್ರೆ ಒಂದಷ್ಟು ಫೇಕ್ ವೆಬ್ಸೈಟ್ ಗಳು ಬಂದಿದೆ ಆ ಫೇಕ್ ವೆಬ್ಸೈಟ್ ಇಂದ ಬುಕ್ ಮಾಡಿ ನಿಮ್ಮ ದುಡ್ಡನ್ನ ಹಾಳು ಮಾಡ್ಕೊಬೇಡಿ ಸೊ ಗೌರ್ಮೆಂಟ್ ಅಪ್ರೂವ್ ಮಾಡಿರುವಂತ ವೆಬ್ಸೈಟ್ ಮುಖಾಂತರನೇ ನಿಮ್ಮ ವೆಹಿಕಲ್ಗೆ HSRP ನಂಬರ್ ಪ್ಲೇಟ್ ನ ಬುಕ್ ಮಾಡಿ ಸೊ ಇಲ್ಲಿ ಬರೀ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾತ್ರ ಗೌರ್ಮೆಂಟ್ ಅಪ್ರೂವ್ ಮಾಡಿರುವಂತದ್ದು ಸೊ ನೀವು ಯಾವುದೇ ಡೀಲರ್ ಹತ್ರ ಹೋಗಿ ದುಡ್ಡು ಕೊಟ್ಟು ತಗೊಂತೀನಿ ಇನ್ನೊಂದು ಮತ್ತೊಂದು ಇದು ಯಾವುದಕ್ಕೂ ಅವಕಾಶ ಇಲ್ಲ ನೀವು ಬುಕ್ ಮಾಡ್ಬೇಕಾದ್ರೆ ನಿಮ್ಗೆ ಅಲ್ಲಿ ತೋರಿಸುತ್ತೆ ಎಷ್ಟು ಅಮೌಂಟ್ ಪೇ ಮಾಡಬೇಕು ಅಂತ ಅದು ಆನ್ಲೈನ್ ಮುಖಾಂತರನೇ ಪೇ ಮಾಡಿ ನೀವು ರಿಜಿಸ್ಟರ್ ಮಾಡ್ಕೊಬೇಕಾಗುತ್ತೆ ಈ ಹಿಂದೆ ಒಂದಷ್ಟು ಜನ ಕಮೆಂಟ್ ಮಾಡಿ ತಿಳಿಸಿದ್ರು ವೆಬ್ಸೈಟ್ ಸ್ಲೋ ಇದೆ ಎರರ್ ಬರ್ತಾ ಇದೆ ಅಂತ ಹೌದು ಎಲ್ಲರೂ ಲಾಸ್ಟ್ ಡೇಟ್ ತನಕ ವೇಟ್ ಮಾಡಿ ಬುಕ್ ಮಾಡಕ್ಕೆ ಹೋದಾಗ ಲಕ್ಷಾಂತರ ಜನ ಆ ವೆಬ್ಸೈಟ್ ನ ಯೂಸ್ ಮಾಡ್ತಾ ಇರ್ತಾರೆ ಅವಾಗ ಸ್ಲೋ ಆಗೋದು ಎರರ್ ಬರೋದು ಬಂದೇ ಬರುತ್ತೆ ಇದ್ರ ಬಗ್ಗೆ ಸರ್ಕಾರ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಾದ ಪ್ರಾಬ್ಲಮ್ ಬರದೇ ಇರೋ ಹಾಗೆ ಕ್ರಮ ಕೈಗೊಳ್ತೀವಿ ಅಂತ ಆದೇಶ ನೀಡಿದ್ದಾರೆ ಆದರೆ ನೀವು ಲಾಸ್ಟ್ ಡೇಟ್ ತನಕ ವೇಟ್ ಮಾಡಿ ಬುಕ್ ಮಾಡೋ ಬದಲು ಇವಾಗಲೇ ನಿಮ್ಮ HSRP ನಂಬರ್ ಪ್ಲೇಟ್ ನ ಆನ್ಲೈನ್ ಮುಖಾಂತರ ಬುಕ್ ಮಾಡಿ ಗೌರ್ಮೆಂಟ್ ಅಪ್ರೂವ್ ಮಾಡಿರುವಂತ ವೆಬ್ಸೈಟ್ ಲಿಂಕ್ ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಹಾಗೆ ನೀವು ಮನೆಯಲ್ಲೇ ಕುತ್ಕೊಂಡು ನಿಮ್ಮ HSRP ನಂಬರ್ ಪ್ಲೇಟ್ ನ 5 ನಿಮಿಷಕ್ಕಿಂತ ಕಮ್ಮಿ ಅವಧಿಯಲ್ಲಿ ಹೇಗೆ ಬುಕ್ ಮಾಡೋದು ಅಂತ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಅದನ್ನು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಅದನ್ನ ನೋಡಿಕೊಂಡು ನಿಮ್ಮ HSRP ನಂಬರ್ ಪ್ಲೇಟ್ ನ ಆನ್ಲೈನ್ ಮುಖಾಂತರ ನೀವೇ ಬುಕ್ ಮಾಡ್ಕೊಳ್ಳಿ ನೀವು ಆನ್ಲೈನ್ ಮುಖಾಂತರ ಬುಕ್ ಮಾಡಬೇಕಂದ್ರೆ ನಿಮಗೆ ಏನಾದರೂ ಡೆಲಿವರಿ ಆಪ್ಷನ್ ಇತ್ತು ಅಂದ್ರೆ ಹೋಮ್ ಡೆಲಿವರಿ ಆಪ್ಷನ್ ನೇ ಸೆಲೆಕ್ಟ್ ಮಾಡ್ಕೊಳ್ಳಿ ಡೀಲರ್ ನಿಮ್ಮ ಅಡ್ರೆಸ್ ಗೆ ಬಂದು ನಿಮ್ಮ ವೆಹಿಕಲ್ ಗೆ ನಂಬರ್ ಪ್ಲೇಟ್ ನ ಫಿಟ್ ಮಾಡಿ ಹೋಗ್ತಾರೆ ಅಕಸ್ಮಾತ್ ನಿಮ್ಮ ಏರಿಯಾಗೆ ಏನಾದರೂ ಡೆಲಿವರಿ ಆಪ್ಷನ್ ಇಲ್ಲ ಅಂದ್ರೆ
ಬುಕ್ ಮಾಡಬೇಕಾದ್ರೆ ಒಂದು ಡೀಲರ್ ಅಡ್ರೆಸ್ ಕೊಟ್ಟಿರ್ತಾರಲ್ಲ, ನೀವು ಆ ಅಡ್ರೆಸ್ಗೆ ನಿಮ್ಮ ವೆಹಿಕಲ್ನ ತೊಗೊಂಡೋಗಿ ನಂಬರ್ ಪ್ಲೇಟ್ನ ಫಿಟ್ ಮಾಡಿಸ್ಕೊಬೇಕಾಗತ್ತೆ. ಇದಿಷ್ಟು ಇವತ್ತಿನ ವಿಷಯ. ಇಷ್ಟಾಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಜಾಸ್ತಿ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.